ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಅಜವಾನ ಎಲೆ ಬಳಸ್ಕೊಂಡು ತಂಬುಳಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಅದನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗ್ತಾವ ಅಂತಂದ್ರೆ, ಅಜವಾನದ ಎಲೆ, 1 ಕಪ್ ಮೊಸರು, 1 ಕಪ್ ಹೆರ್ಕೊಂಡಂಥ ಹಸಿ ಕೊಬ್ಬರಿ, 3 ರಿಂದ 4 ಮೆಣಸಿನಕಾಯಿ, ಮೆಂತ್ಯ ಕಾಳು, ಮತ್ತ ಮೆಣಸ್ಬೇಕು. ಹಂಗಂದ್ರೆ ಅದನ್ನು ಮಾಡೋ ವಿಧಾನ ಏನು ಅಂದ್ರೆ, ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಆಮೇಲೆ 1 ಸ್ಪೂನ್ ಮೆಂತ್ಯ ಕಾಳು, 1 ಸ್ಪೂನ್ ಕರಿ ಮೆಣಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಕೈಯಾಡಿಸ್ಕೊಂಡು ನಿಮಗೆಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯನ್ನ ನಾವು ಹಾಕಿ ತಾಳಿಸ್ಕೋಬೇಕು. ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ತಾಳಿಸ್ಕೊಂಡಾದಮೇಲೆ ಅದಕ್ಕೆ ಅಜವಾನದಲ್ಲಿ ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ತಾಳಿಸ್ಕೋಬೇಕು. ಅವು ಸ್ವಲ್ಪ ತಾಳಿದ್ಮೇಲೆ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ 2 ನಿಮಿಷ ಬಿಡಬೇಕು. ಈಗ ಅದಕ್ಕೆ 1 ಕಪ್ ಹಸಿ ಕೊಬ್ಬರಿ, ಆಮೇಲೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದೇ 2 ನಿಮಿಷ ತಾಳಿದ್ಮೇಲೆ ಅದಕ್ಕೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ರೆಡಿ ಮಾಡಿಟ್ಕೊಂಡಂತಹ ಮಿಶ್ರಣಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾವು ಗ್ರೈಂಡ್ ಮಾಡ್ಕೊಂಡಂಥ ಸ್ಮೂತ್ ಪೇಸ್ಟಿಗೆ 1 ಕಪ್ ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ತಂಬುಳಿ ರೆಡಿ ಆಗ್ತದೆ. ಇದಕ್ಕೆ ಮೇಲೆ ಒಗ್ಗರಣೆ ಕೊಟ್ಟರೆ ಇನ್ನೂ ರುಚಿ ಅನ್ನಿಸ್ತದೆ. ತಂಬುಳಿ ಹೆಲ್ತಿಗೂ ಭಾಳ ಚಲೋ, ಆಮೇಲೆ ಡೈಜೆಷನ್ ಒಳಗೂ ಇದು ಭಾಳ ಹೆಲ್ಪ್ ಮಾಡ್ತದೆ. ಇಲ್ಲೇ ನಾವು ಅಜವಾನ ಎಲೆ ಬಳಸ್ಕೊಂಡೇವಿ, ಆದರೆ ಅಜವಾನ ಎಲೆ ಬದಲಾಗಿ ನಾವು ಬ್ರಾಹ್ಮಿ ಎಲೆಯನ್ನು ಉಪಯೋಗ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.